ನಮ್ಮ ತಂದೆದು ಡೈರಿ. ನಾನು ಹೇಳ್ತೀನಲ್ಲ, ನಮ್ಮ ತಾಯಿ ನಮಗೊಂದು ಸೀರೆ ಕೊಟ್ಟಿಲ್ಲ, ನಮಗೊಂದು ಕುಪ್ಸ ಕೊಟ್ಟಿಲ್ಲ, ಏನೂ ಇಲ್ಲ, ಸೀರೆನೇ ಕೊಟ್ಟಿಲ್ಲ, ಒಳ್ಳೆ ವಸ್ತ್ರ ಇನ್ನೇನು ನಾಸ್ತಿ ನೋಡಿ. ಅವರು ಜೈಲಿನಲ್ಲಿ ಬಿಡಿಸಿದ್ದು, ನಿಮ್ಮ ತಂದೆಯವರು ಜೈಲಲ್ಲಿದ್ದಾಗ ಬಿಡಿಸಿದ್ದು. ಚಿತ್ರಕಲಾವಿದರು ಬೆಸ್ಟ್ ಆವಾಗ ಯಾರೋ ಹೇಳ್ಕೊಟ್ರಂತೆ. ಇವರು ಒಂದು ಹರಿಹರದಲ್ಲಿ ಒಂದು ಕಾನ್ಫರೆನ್ಸ್ ಆಯ್ತಂತೆ. ದಿವಂಗತ ಎಸ್ ನಿಜಲಿಂಗಪ್ಪನವರ ಸಾಧನೆಯ ಕತೆ. ನಿನ್ನ ಮಗಳು ಅಂದ್ರೆ, ನನ್ನ ಮಗಳು 5 ವರ್ಷದವಳು, ಹೇಳಿದಂತೆ ನಿನ್ನ ಮಗ ನನಗೂ ಕೇಕೆ ಹಾಕಿ ನಗುವ ಮಗು ಅಂದ್ರೆ ಅವನಿಗೆ 4-5 ತಿಂಗಳು ನನ್ನ ಮಗಂಗೆ ಚಿಕ್ಕ ಮಗು ಕೇಕೆ ಹಾಕಿ ನಗುವ ನಗು ಈಗಲೂ ನನಗೆ ಕೇಳುತ್ತಲೇ ಇರುತ್ತದೆ. ನಾವು ಆವಾಗ ಇಂಗ್ಲೆಂಡ್ಗೆ ಹೋಗಿದ್ವಿ, ಕೇಳುತ್ತಲೇ ಇರುತ್ತದೆ. ಅವನ ನಗು ಮರೆಯಲಾಗದ ನಗು. ಇಬ್ಬರು ಈಗ ಹೇಗಿದ್ದಾರೆ, ಅವಳ ಚಳಿ ಮಳೆ ಎಲ್ಲ ಕೇಳಿ ವಿಚಾರಿಸ್ಕೊತಾ ಇದ್ರು. ಪ್ರೀತಿ ತಂದೆ ಇದ್ರಲ್ಲಿ ಗೊತ್ತಾಗುತ್ತೆ, ಕಾಗದದಲ್ಲಿ ಗೊತ್ತಾಗುತ್ತೆ. ಹೌದು, 28/12/99 ಬರ್ದಿರೋದು. ಹಾಂ, 99 ಬರ್ದಿರೋದು. ತುಂಬ ಚೆನ್ನಾಗಿದೆ ನಿಜಲಿಂಗಪ್ಪ ಸರ್ದು ಹ್ಯಾಂಡ್ ರೈಟಿಂಗು ಮೇಡಮ್. ಚೆನ್ನಾಗಿದೆ, ಇಂಗ್ಲೀಷು ಚೆನ್ನಾಗಿದೆ. ನಿನ್ನ ಪ್ರೀತಿಯ ಅಪ್ಪಯ್ಯ, ನೀವು ಅಪ್ಪಯ್ಯ ಅಂತ ಕರಿತಾ ಇದ್ದಿದ್ದು? ಅಪ್ಪಯ್ಯ, ನಮ್ಮ ತಂದೆ ಅಪ್ಪಯ್ಯ ಅಂತಿದ್ದೆ. ಮಗು ಪ್ರತಿಭಾ. ಇವ್ರಿಗೆ ಎಷ್ಟು ಇವರು ಅಂತಂದರೆ ಬೇರೆಯವ್ರ ಬಗ್ಗೆ ಕಾಳಜಿ ಅಂದರೆ, ಮಂಜುನಾಥ ನಿನಗೆ ಗೊತ್ತಿರೋ, ಅವನು ನಮ್ಮನೆ ಕೆಲಸ ಮಾಡ್ತಿದ್ದಾನೆ ಅಂತ ಕಾಣುತ್ತೆ. 4 ವರ್ಷ ಅಡುಗೆ ಮಾಡಿಕೊಂಡಿದ್ದ, ಕೆಲಸ ಸೇರುವ ದರವಾಗಿ ಏನಾದರೂ ಏನೋ ಕೊಟ್ಟು ಜೀವನ ನಡೆಸಬೇಕು ಎಂಬ ದೊಡ್ಡ ಆಸೆ. ಕೆಲಸಕ್ಕೆ ಏನಾದರೂ ಮಾಡಿಕೊಂಡು ಜೀವನ ನಡೆಸಬೇಕೆಂದು ದೊಡ್ಡ ಆಸೆ ಅವನದು. PUC ಮಾಡಿದ, BA 2ನೇ ವರ್ಷಕ್ಕೆ ನಿಂತಿತು. 89ರಲ್ಲಿ ಆಗಿನಿಂದ ಅಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಪ್ರಯತ್ನ ಸಿಕ್ಕಿಲ್ಲ, ನನ್ನಲ್ಲಿ ಬರುತ್ತಲೇ ಇದ್ದಾನೆ, ಪ್ರಯೋಜನವಾಗಲಿಲ್ಲ. ಕೊನೆಯ ಸಾರಿ ಮುದ್ದಪ್ಪನವರಿಗೆ, ಅಂದರೆ ನಮ್ಮ ಯಜಮಾನರ ಹೆಸರು ಮುದ್ದಪ್ಪ ಅಂತ, ಮುದ್ದಪ್ಪನವರಿಗೆ ಕಾಗದ ಬರೆದು ಕೊಡಿ ಎಂದು ಕೇಳಿದ. ಅದಕ್ಕಾಗಿ ಈ ಕೆಲಸ ನಿನಗೆ ಸಾಧ್ಯವಾದರೆ ಪ್ರಯತ್ನ ಮಾಡಿ ಕೊಡಿಸಲಿ. ನಾನು ಆಗಾಗ ತೊಂದರೆ ಕೊಡುತ್ತಿದ್ದೇನೆ, ಅದು ತಪ್ಪೇನೋ ಅಂದರೆ ಹಿಂಗೆ. ಇವರು IAS ಆಫೀಸರ್ ಅಲ್ಲ, ಈ ಥರ ಯಾರಾದರೂ ಕೆಲಸದವ್ರು ಬಂದರೆ ಅವ್ರಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ಜನಕ್ಕೆ ಅವರು ಕೆಲಸ ಕೊಡಿಸಿದ್ದಾರೆ, ಬ್ಯಾಂಕಲ್ಲಿ ಕೊಡಿಸಿದ್ದಾರೆ. ಇನ್ನು ಈ ಬದುಕಿಗೆ ಹೋಗುವುದಿಲ್ಲ, ಸಾಧ್ಯವಾದರೆ ಪ್ರಯತ್ನ ಮಾಡಲು ತಿಳಿಸು. ಇವನ ಜೋಲು ಮುಖ ನೋಡಿ ಮನ ಕರುಗಿ ಈ ಕಾಗದ ಕೊಟ್ಟಿದ್ದೇನೆ. ಅಷ್ಟು ಕಾಳಜಿ ಅವ್ರಿಗೆ, ಅವ್ರ ಕೆಲಸದವರು, ಅವರು ಇವರ ಮೇಲೆ ತುಂಬ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ. 98ರಲ್ಲಿ ಬರ್ದಿರೋದು ಅಕ್ಟೋಬರಲ್ಲಿ. ನಮ್ಮ ಕೆಲಸದವಳು ಹುಡುಗಿಗೆ ಒಬ್ಳು ಇತ್ತೀಚೆಗೆ ಉಬ್ಬಲ್ಲಿತ್ತು, ಚೆನ್ನಾಗಿದ್ಲು ಹುಡುಗಿ, ಉಬ್ಬಲ್ಲಿತ್ತು ಅವಳಿಗೆ. ನಮ್ಮ ತಂದೆ ಡಾಕ್ಟರ್ ಹತ್ರ ಕಳಿಸಿದ್ರು ಅವಳನ್ನ, ಅದನ್ನು ಸರಿ ಮಾಡಿಸ್ಕೊಂಡು ಬಾ, ಅದು ಕ್ಲಿಪ್ ಹಾಕಿಸ್ಕೊಂಡು ಬಾ ಅಂತ ಹೇಳಿ ಅವಳಿಗಿನ. ಅವರೆಲ್ಲ ಹಾಕಿಸ್ಕೊತಾರೆ, ಸ್ವಲ್ಪ ದಿನ ಹಾಕೊಂಡಂಗೆ ಮಾಡಲು ಹಾಕಿಸ್ಕೊಡ್ಲಿಲ್ಲ. ಆಮೇಲೆ ಬರ್ದಿರೋ ಪುಸ್ತಕ ತೋರಿಸ್ತೀನಿ. ಹಾಂ ಹಾಂ. ಅವ್ರನ್ನ ನೆಹರೂ ಅವ್ರ ಮೇಲೆ ಒಂದು ಇದಿತ್ತು, ಜನ ಆಡ್ಕೊಳ್ಳೋದಿತ್ತು. ಏನು ಇವರೆಲ್ಲ ಪ್ಯಾರಿಸಿಂದ ಇಸ್ತ್ರಿ ಮಾಡಿ ತರಿಸ್ತಾರೆ ನೆಹರೂ ಅವರು ಬಟ್ಟೆನ ಅಂತ ಇತ್ತು. ಇವ್ರು ಒಂದ್ಸಲಿ ಹೋದಾಗ ಹೆಂಗೆ ಹೇಳ್ತಾರೆ ಜನ, ಹೌದಾ ಅಂತ ಕೇಳಿದ್ರಂತೆ. ಆವಾಗ ಅವ್ರದ್ದು ಇದು ಹರಿದೋಗಿತ್ತಂತೆ, ಇಲ್ಲಿ ಇದಿರುತ್ತಲ್ಲ ತೋಳ ಹತ್ರ ಕೊನೆಗೆ ಹರಿದೋಗಿತ್ತದೆ. ನೋಡಿ, ಇದನ್ನು ಡಾನ್ ಮಾಡಿಸಿದ್ದೀನಿ ನಾನು, ಹಿಂಗಿರ್ಬೇಕಾದ್ರೆ ನಾನು ಎಲ್ಲಿ ಪ್ಯಾರಿಸಿಂದ ಇಸ್ತ್ರಿ ಮಾಡಿ ತರಿಸ್ತೀನಿ ಬಟ್ಟೆಗಳನ್ನ ಅಂತ ಹೇಳಿದ್ರಂತೆ ನೆಹರು ಅವರು. ಸೊ ಇದು ಒಂದು ಹೇಳಿ, ನಮ್ಮ ತಂದೆ ಹತ್ರ ಹೇಳಿತ್ತು. ಕ್ವಶನ್ ಮಾಡೋ ಹಂಗಿಲ್ಲ, ಅವ್ರ ಭಕ್ತಿ, ಅವ್ರ ಪ್ರೇಮ, ದೇಶ ಪ್ರೇಮ ಕ್ವಶನ್ ಮಾಡೋ ಹಂಗಿಲ್ಲ ಅಂತ ಹೇಳೋರು. ಇಂದಿರಾ ಗಾಂಧಿನ ಕಂಡ್ರೆ ಭಾಳ ಅಸಮಾಧಾನ ಬಂತು, ಕೊನೆಗೆ ತುಂಬ ಸಿಟ್ಟಾಗ್ಬಿಡೋರು ಅಂದ್ಕೊಂಡ್ರೆ. ಬನ್ನಿ ತೋರಿಸ್ತೀನಿ. ತಮ್ಮನ ಮಗ. ನೀವು ನಿಮ್ಮ ತಂದೆಯವ್ರ ಜೊತೆ ಇರೋ ಫೋಟೋಸ್ ಏನಾದ್ರೂ ಇದೆಯೇನೋ ಕಣಮ್ಮ, ನೋಡ್ಬೇಕು, ನೋಡಿ ಕೇಳ್ತೀನಿ ನಾನು. ಹಾ, ಇದೇ ಫೋಟೋ ನಾನು ಹುಡುಕ್ತಾ ಇದ್ದಿದ್ದು, ನನ್ನ ಕಣ್ಣಿಗೆ ಕಾಣಲಿಲ್ಲ ನೋಡಿ. ಇದು 1947 ಆಗಸ್ಟ್ ಡೆಲ್ಲಿ. ಇದು ನಮ್ಮ ಅಕ್ಕ ಗಿರಿಜಾ ಅಂತ, ಗಿರಿಜಾ ರಾಜಶೇಖರನ್ನು, ಪ್ರತಿಭಾ ಮುದ್ದಪ್ಪ, ನಮ್ಮ ತಾಯಿ ಮುರುಗಮ್ಮ. ನೀವೇ? ಇದು ನಾನು, ನನಗೆ ಜ್ಞಾಪಕನೇ ಇಲ್ಲ, ಒಂಚೂರು ಜ್ಞಾಪಕ ಇಲ್ಲ. ಪ್ರಾಬ್ಲಿ 5 ವರ್ಷ ಇರಬಹುದು ನನಗೆ. ಡೆಲ್ಲಿಗೆ ಯಾವ ಸಂದರ್ಭದಲ್ಲಿ ಹೋಗಿದ್ರು? ಅವಾಗಿನ ಸಿಎಂ ಆಗಿರಲಿಲ್ಲ ನಿಮ್ಮ ತಂದೆ. ಹಾಂ, ಅವಾಗಿನ ಆಗಸ್ಟ್ 1947 ಅಂದರೆ ಸ್ವಾತಂತ್ರ್ಯ ಬಂದಿದ್ದ ದಿನ. ಅವಾಗ ಹೋಗಿದ್ದು, ಅವಾಗ ಕರ್ಕೊಂಡು ಹೋಗಿದ್ದಾರೆ ನಮ್ಮನ್ನ.
ಸ್ವಾತಂತ್ರ್ಯ ಬಂದಿದ್ದ ದಿನನೇ ನೀವು ದೆಲ್ಲಿಲಿದ್ರಿ? ದೆಲ್ಲಿನಲ್ಲಿದ್ರಿ, ಆ ಟೈಮ್ನಲ್ಲಿ ಇದ್ವಿ ನಾವು. ಯಾಕೆ ಕರ್ಕೊಂಡು ಹೋದ್ರೆ ಗೊತ್ತಿಲ್ಲ, ನಮ್ಮ ಮಾಮ ಇದ್ದಾರೆ ಅವರು ಬಂದಿದ್ದರು, ಅವ್ರ ಫೋಟೋ ಇದರಲ್ಲಿಲ್ಲ. ನಮ್ಮ ತಂದೆ ನಮ್ಮ ಮಾಮ ಆ ಫೋಟೋ ತೋರಿಸ್ರೆ ನಿಮಗೆ ಕಳಿಸ್ತೀನಿ ಸಿಕ್ಕರೆ. ನಾವು ಮೂರು ಜನದಿದೆ, ಇವ್ರು ನಮ್ಮ ತಾಯಿ. 1947 ಆಗಸ್ಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಏನು ನನಗೆ ನೆನಪಿಲ್ಲ, ನನಗೆ ಈ ಫೋಟೋನೇ ನೆನಪಿಲ್ಲ ನನಗೆ. ನಮ್ಮ ಅಕ್ಕನಿಗೆ ಏನಾರ ನೆನಪಿದೆಯೋ ಏನೋ ಗೊತ್ತಿಲ್ಲ. ಇದು ಪ್ರೆಗ್ನೆಂಟ್ ಎಕ್ಸ್ಪೆಕ್ಟಿಂಗು ನಮ್ಮ ತೆಂಗಿನ. ಓಕೆ. ಅವಳು 1947 December 25th ನನ್ನ ತಂಗಿ ಹುಟ್ಟಿದ್ದು. ಬನ್ನಿ. ದೇಶದ ಬಗ್ಗೆ, ಇದ ಬಗ್ಗೆ ತುಂಬ ಜನ ಮಾತಾಡಲ್ಲ. ಅವ್ರ ಮನೆಯಲ್ಲೇ ಬೆಳೆದಿದ್ದು ನಾವು. ಇಲ್ಲಿ ಬೇಕಾದಷ್ಟು ಪುಸ್ತಕ ಇದೆ ನೋಡಿ, ನಮ್ಮ ತಂದೆದು ಡೈರಿ. ಹ್ಮ್, ಅವ್ರ ಡೈರಿ ಬರಿತಾ ಇದ್ರು, ಎಲ್ಲ ಇಲ್ಲ ಅದರಲ್ಲಿ. ಓ, ನಿಮ್ಮ ತಂದೆ ಡೈರಿ ಡೈರಿ ಬರೀತಿದ್ದನ್ನ ಬುಕ್ ಮಾಡಿದ್ದಾರೆ? ಬುಕ್ ಮಾಡಿದ್ದಾರೆ. ಎಸ್ ಎನ್ ಚಿತ್ರ ಸಂಪುಟ, ಕರ್ನಾಟಕ ರಾಜಕೀಯ ಜೀವನ, ತೇಜೇಗೌ ಬರೆದಿರೋದು, ಅವ್ರು ಕೊಟ್ಟಿರೋದು ಜಮೀನಲ್ಲಿ, ಇದು ಮಾಡಿರೋದು ಏನೋ ಸಮಾಧಿ ಮಾಡಿರೋದು ಇದು. ನಮ್ಮ ತಂದೆ ನಿಮ್ದು ಸ್ವಂತ ಜಮೀನು ಇರಲಿಲ್ವಾ? ಎಲ್ಲಿರ್ತಾರೆ ಸ್ವಂತ ಜಮೀನು? ನೀವು ಸರಿ ಎಲ್ಲಿದೆ? ನಾನು ಹೇಳ್ತೀನಲ್ಲ, ನಮ್ಮ ತಾಯಿ ನಮಗೊಂದು ಸೀರೆ ಕೊಟ್ಟಿಲ್ಲ, ನಮಗೊಂದು ಕುಪ್ಸ ಕೊಟ್ಟಿಲ್ಲ, ಏನೂ ಇಲ್ಲ. ಸೀರೆನೇ ಕೊಟ್ಟಿಲ್ಲ, ಒಳ್ಳೆ ವಸ್ತ್ರ ಇನ್ನೇನು ನಾಸ್ತಿ. ಸ್ವಂತ ಜಮೀನಿಲ್ಲ. ನಮ್ಮ ತಂದೆ ಮಾಡಿರೋದು ಒಂದಂದರೆ, ಲಾಯರ್ ಆಗಿದ್ರೆ ಮಾಡ್ತಿದ್ರೇನೋ, ಅದೊಂದು ಚಿತ್ರದುರ್ಗದ ಮನೆ ಕಟ್ಸಿದ್ದಾರೆ, ಅವ್ರು ಲಾಯರ್ ಆಗಿದ್ದ ಕಟ್ಸಿದ್ದು. ಸಮಾಧಿಗೆ ಯಾರು ಬೇಕಾದ್ರೂ ವಿಸಿಟ್ ಮಾಡ್ಬೋದು? ಹಾಂ, ಇದು ಇದು ಭಾಳ ಪಾಪ್ಯುಲರ್ ಆಗಿದೆ, ಎಲ್ಲ ಇದಕ್ಕೆ ಹೋಗ್ತಾರೆ. ಸಿಬಾರ್ ಅಂತ ಇದು, ಸಿಬಾರ್ ಅಂತಾನೆ ಇದ್ರ ಹೆಸರು. ಅವ್ರು ಕೊಟ್ಟಿದ್ದು, ಅವರಿದ್ದಾಗ ಅವರು ಇನ್ನ ಜೀವಂತ ಇದ್ದಾಗ್ಲೇನೆ. ಇವರು ದಾವಣಗೆರೆ ಕಾಲೇಜ್ ಕಟ್ಸಿದಾರಲ್ಲಪ್ಪ, ಅವ್ರು ಶಿವಶಂಕರಪ್ಪ ಅವ್ರದ್ದು, ಇದರಿಂದ ದೆಸೆಯಿಂದ ಆಗಿರೋದು. ಶಾಮನೂರು ಶಿವಶಂಕರಪ್ಪ ಅವರ ಫಾದರು ಕಾರ್ಕೊಂಡ್ರು ಅಂತಾರಲ್ಲ, ಏನದು ಇದು ಬರೀತಾರಲ್ಲ ಲೆಕ್ಕಪತ್ರ, ಅವರು ಅವ್ರ ಮಗ ಇವರು ಶಾಮನೂರು ಶಿವಶಂಕರಪ್ಪ. ನಮ್ಮ ತಂದೆಗೆ ತುಂಬ ಹತ್ತಿರ ಅವರೆಲ್ಲ, ದಾವಣಗೆರೆ. ನಮ್ಮ ತಾಯಿ ದಾವಣಗೆರೆ. ಇದೆಲ್ಲ ನಮ್ಮ ತಂದೆ ಬಿಡಿಸಿದ ಪಿಕ್ಚರ್ನೇ. ಆ ಪುಸ್ತಕಗಳಿದೆ ನಮ್ಮ ಅಕ್ಕನ ಹತ್ರ, ಎರಡು ಎರಡು ಪುಸ್ತಕ ಎರಡು ಇದೆ, ಒಂದು ವಾಲ್ಯೂಮ್ ಇದೆ. ಇದೆಲ್ಲ ಸೇಮ್ ನೋಡಿ, ಅವರು ಜೈಲಿನಲ್ಲಿ ಬಿಡಿಸಿದ್ದು. ನಿಮ್ಮ ತಂದೆಯವರು ಜೈಲಲ್ಲಿದ್ದಾಗ? ಜೈಲಲ್ಲಿದ್ದಾಗ ಬಿಡಿಸಿದ್ದು. ಚಿತ್ರಕಲಾವಿದರು ಬೆಸ್ಟ್ ಆವಾಗ ಯಾರೋ ಹೇಳ್ಕೊಟ್ರಂತೆ. ಇವರು ಒಂದು ಹರಿಹರದಲ್ಲಿ ಒಂದು ಕಾನ್ಫರೆನ್ಸ್ ಆಯ್ತಂತೆ, ಅವಾಗ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬಂದಿದ್ರಂತೆ. ಅವ್ರು ಹೇಳಂತೆ, ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದಲ್ಲ ಅಂತ ಅಂದ್ರಂತೆ. ಅವರ ನೋಡಿ ಅಷ್ಟು ಚೆನ್ನಾಗಿದೆ ಇದೆ ಅಂತ. ಪೆನ್ಸಿಲ್ ಸ್ಕೆಚ್ ತುಂಬ ಚೆನ್ನಾಗಿ, ಹಾಂ ಇದೆಲ್ಲ ಅವ್ರು ಬರ್ದೆ ಎಲ್ಲ ಇದೆ ಇದರಲ್ಲಿ, ನಾನು ನೋಡೇ ಇರಲಿಲ್ಲ. ಅದೇ ಅಲ್ಲಿ ಏನೇನು ಸಿಕ್ತೋ, ಅಲ್ಲಿ ಏನೇನು ಸಾಮಾನು ಇದೆಯೋ ಅದನ್ನೆಲ್ಲ ಚಿತ್ರ ಮಾಡಿದ್ದಾರೆ. ಅವ್ರು ಲಂಡನ್ನಲ್ಲಿದ್ದಾಗ ನಮ್ಮ ತಂದೆ ಜೊತೆಗೆ ಇವರು ಬಂದಿದ್ದರು. ಇವರು ನಮ್ಮ ತಂದೆ ಇಬ್ಬರು ಲಂಡನ್ನಿಂದ ಬಂದಿದ್ದರು ಯುರೋಪ್ ಟೂರ್ಗೆ. ಅವ್ರು ಅವಾಗ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು ನಮ್ಮ ತಂದೆ. ನಾವು ಲಂಡನ್ನಲ್ಲಿದ್ವಿ. ಅವ್ರು ಬಂದಾಗ ನಾನು ತಿಂಡಿ ಕರೆದಿದ್ದೆ ಅವ್ರನ್ನ. ಆವತ್ತು ಎಲ್ಲಿ ದೋಸೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮಾಡ್ಕೊಂಡಿದ್ರೆ ಏನಾಯಿತು, ದೋಸೆಗಳು ಬರಲೇ ಇಲ್ಲ ಸರಿಯಾಗಿ, ನನಗೆ ಬರ್ತಿರ್ಲಿಲ್ಲ ಅಡುಗೆ ಸರಿಯಾಗಿ. ಆ ದೋಸೆ ಒಂದು ಎರಡು ಮೂರು ಕಿತ್ತೋ, ಮೊದಲು ಕಿತ್ತೋಗುತ್ತಲ್ಲ ಯಾವಾಗಲೂ ಹಾಗೆ ಅಲ್ಲ, ಒಂದು ಎರಡು ಮೂರು ಕಿತ್ತೋಯ್ತು. ನಾನು ಟೈಮ್ ಇರಲಿಲ್ಲ, ಅವರಾಗಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ರಲ್ಲ, ಅದನ್ನೇ ಒಂದಿಷ್ಟು ರಿಪೇರಿ ಮಾಡಿ ತೊಗೊಂಡು ಹೋಗ್ಕೊಟ್ಟೆ. ಇವರು ಶಂಕರ್ ದಯಾಳ್ ಶರ್ಮ ಇದ್ದರು, ಅವ್ರ ಜೊತೆಗೆ ಇನ್ನೊಬ್ಬರು ಕಾರ್ನಲ್ಲಿ ಒಬ್ಬರು ಸೆಕ್ರೆಟ್ರಿ, ಅವ್ರು ಇಂಗ್ಲೀಷ್ ಸೆಕ್ರೆಟ್ರಿ, ಇಂಗ್ಲೀಷ್ನವರು ಅವ್ರಿಗೆ ಕಳಿಸಿದ್ದು. ಹೇಳಿದ್ರಂತೆ, ನಾನು ಅವ್ರನ್ನ ತಿಂಡಿಗೆ ಕರೆಯೋಣ ಅಂತ ಇದ್ದೆ, ಇನ್ನು ದೋಸೆಗಳನ್ನ ಅವ್ರು ಕರೀಲಿಲ್ಲ, ನನ್ನ ಹತ್ರ ಹೇಳಲಿಲ್ಲ. ಅವರು ಆಟೋಬಯೋಗ್ರಫಿನಲ್ಲಿ ಬರ್ಕೊಂಡಿದ್ದಾರೆ, ಹಿಂಗೆ ಹಿಂಗೆ ಆಯಿತು, ದೋಸೆಗಳು ಹರಿದೋಗಿತ್ತು ಅಂತ ಹೇಳಿ ಪ್ರತಿಭಾ. ಇವ್ರು ಶಂಕರ್ ದಯಾಳ್ ಶರ್ಮ ಬೆಂಗಳೂರಿಗೆ ಬಂದಿದ್ದರು. ಇವ್ರು ನಮ್ಮ ಯಜಮಾನರು ಮುದ್ದಪ್ಪ ಅಂತ, ಎಸ್ ಬಿ ಮುದ್ದಪ್ಪ. ಹ್ಞೂ ಹ್ಞೂ ಹ್ಞೂ.